ಉದಯ ಭಾಸ್ಕರ ಕಿರಣ ಅಧ್ಯಾಯ 40. ಅಜಾತನ ಜಾತಕದಲ್ಲೊಂದು ಅಚ್ಚರಿ. ನರಸಿಂಹ ಭಟ್ಟರ ಮನೆಯ ಗೋಡೆ ಗಡಿಯಾರ ಹಳೆಯದಾದರೂ ಸಮಯ ತೋರುವಿಕೆಯಲ್ಲಿ ನಿಖರ. ಆ ಪೆಂಡುಲಂ ಗಡಿಯಾರವು ಢಣ್ ಢಣ್ ಎಂದು ಬಾರಿಸತೊಡಗಿದಾಗ ವಿನಯನು ಅದರತ್ತ ನೋಡಿದನು. ಗಂಟೆ 12 ಆಗಿತ್ತು. ಆಗ ಭಟ್ಟರು, ಏನಪ್ಪ ವಿನಯ ಗಡಿಯಾರದ ಕಡೆಗೆ ನೋಡುತ್ತಿದ್ದೀಯಾ, ನಿದ್ದೆ ಏನಾದರೂ ಎಳೆಯುತ್ತಿದೆಯೇ ಎಂದು ಪ್ರಶ್ನಿಸಿದರು. ಅದಕ್ಕೆ ವಿನಯನು, ಇಲ್ಲ ಗುರುವೇ, ನೀವು ಇಷ್ಟು ಚೆನ್ನಾಗಿ ಗುರುಮಹಿಮೆಯನ್ನು ಹೇಳುತ್ತಿರುವಾಗ ನಿದ್ದೆ ಬರುವುದುಂಟೆ? ಇನ್ನೇನು ಪ್ರಸಂಗಗಳಿರಬಹುದು ಎಂದು ಕುತೂಹಲ ಹೆಚ್ಚುತ್ತಿದೆ, ದಯವಿಟ್ಟು ಮುಂದುವರಿಸಿ ಎಂದು ವಿನಂತಿಸಿದನು. ಆಗ ಭಟ್ಟರು ಮುಂದಿನ ಪ್ರಸಂಗಗಳನ್ನು ಹೇಳುವ ಮುನ್ನ ಸಾಂದರ್ಭಿಕವಾಗಿ ತಾಯಿಯ ಬಗೆಗೆ ಒಂದಿಷ್ಟು ವಿಚಾರಗಳನ್ನು ಹೇಳಬೇಕು. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಎಂಬ ಶ್ಲೋಕದ ಸಾಲನ್ನು ನೀನು ಕೇಳಿರಬಹುದು. ಇದು ರಾಮಾಯಣದ್ದು. ರಾಮಾಯಣದ ಒಂದು ಸಂದರ್ಭದಲ್ಲಿ ಲಕ್ಷ್ಮಣನು ಸ್ವರ್ಣಮಯವಾದ ಲಂಕೆಯನ್ನು ನೋಡಿ, ಇಲ್ಲಿ ಎಲ್ಲವೂ ಚೆನ್ನಾಗಿದೆಯಲ್ಲ ಎಂದು ನುಡಿಯುತ್ತಾನೆ. ಆಗ ಶ್ರೀರಾಮಚಂದ್ರ ಪ್ರಭುವು, ಹೌದು, ಇಲ್ಲಿ ಎಲ್ಲವೂ ಚೆನ್ನಾಗಿಯೇ ತೋರಬಹುದು, ಆದರೆ ಇದು ಪರದೇಶ ಎಂಬುದನ್ನು ಮರೆಯಬೇಡ. ತಾಯಿ ಮತ್ತು ತಾಯಿನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಎಂದು ಉತ್ತರವೀಯುವ ಮೂಲಕ ಶ್ರೀರಾಮಚಂದ್ರ ಪ್ರಭುವು ಏಕಕಾಲಕ್ಕೆ ತಾಯಿಯ ಹಾಗೂ ತಾಯಿನಾಡಿನ ಹಿರಿಮೆಯನ್ನು ಎತ್ತಿ ಹಿಡಿದಿದ್ದಾನೆ. ಹಾಗೆ ನೋಡಿದರೆ ಅವನೇ ಮೊದಲ ದೇಶಭಕ್ತ ಎನ್ನಬಹುದು. ಇನ್ನು ತಾಯಿಯ ವಿಚಾರಕ್ಕೆ ಬಂದರೆ ತಾಯಿಯ ತ್ಯಾಗ ಮತ್ತು ಸಹನೆ ಅತ್ಯಮೂಲ್ಯವಾದುದು. ಅದಕ್ಕೆ ಪ್ರತಿಯಾಗಿ ಮಕ್ಕಳು ಏನೇ ಕೊಟ್ಟರೂ ಅದು ತೃಣಸಮವಾದುದು. ಜನನಿ ಎಂಬುದಕ್ಕೆ ದಯೆ ಕರುಣೆ ಎಂಬ ಅರ್ಥಗಳು ಇವೆ. ದಯೆ ಕರುಣೆಗಳು ತಾವಾಗಿಯೇ ಮಗುವಿನ ಬಳಿ ಬರಲು ಸಾಧ್ಯವಿಲ್ಲ, ಅವು ತಾಯಿಯ ರೂಪದಲ್ಲಿ ಬರುತ್ತವೆ. ತಾಯಿಯು ಮಗುವನ್ನು ಹೆತ್ತು ಹೊತ್ತು ಪೋಷಿಸಿ ಮಗುವು ಲೋಕ ವ್ಯವಹಾರಗಳನ್ನು ಸ್ವತಂತ್ರವಾಗಿ ಮಾಡುವವರೆಗೆ ಕ್ಷಣ ಕ್ಷಣಕ್ಕೂ ಕಾಳಜಿ ವಹಿಸಿ ಜೋಪಾನ ಮಾಡುತ್ತಾಳೆ. ಆದ್ದರಿಂದ ವೃದ್ಧಾಪ್ಯ ಕಾಲದಲ್ಲಿ ತಾಯಿಯನ್ನು ದೇವರೆಂದೇ ಭಾವಿಸಿ ಸೇವೆ ಮಾಡಬೇಕು. ಈ ವಿಚಾರದಲ್ಲಿ ಅಸಡ್ಡೆ ಅನಾದರ ಮಾಡುವವರು ಮಾತೃದ್ರೋಹಿಯಾಗುತ್ತಾರೆ. ಇಂತಹವರ ವಿಚಾರದಲ್ಲಿ ಪೂರ್ವ ಪಿತೃಗಳು ಕೋಪಗೊಳ್ಳುತ್ತಾರೆ. ತಾಯಿಯನ್ನು ಅನಾದರ ಮಾಡುವ ವ್ಯಕ್ತಿಗೆ ಅನೇಕ ಬಗೆಯ ಅಡ್ಡಿ ಆತಂಕಗಳು ಎದುರಾಗುತ್ತವೆ. ಮಾತೃದೇವೋಭವ ಎಂಬುದು ಉಪನಿಷತ್ ವಾಕ್ಯವಾಗಿದೆ. ಜೀವನವಿಡೀ ನಮಗಾಗಿ ಕಾಳಜಿ ವಹಿಸಿ ಪೋಷಣೆ ಮಾಡಿದ ತಾಯಿ ತಂದೆಯನ್ನು ವೃದ್ಧಾಪ್ಯ ಕಾಲದಲ್ಲಿ ಮಕ್ಕಳೆಲ್ಲರೂ ಚೆನ್ನಾಗಿ ನೋಡಿಕೊಳ್ಳಬೇಕು. ಮಾತಾಪಿತರನ್ನು ಬಳಲಿಸಿದಾತನು ಯಾತ್ರೆಯ ಮಾಡಿದರೇನು ಫಲ ಎಂದು ದಾಸರು ಹಾಡಿರುವುದು ಇದಕ್ಕಾಗಿಯೇ. ಶ್ರೀಕೃಷ್ಣ ಭಗವಂತನಿಗೆ ಜನ್ಮ ನೀಡುವುದಕ್ಕೆ ಮುನ್ನ ತಾಯಿ ದೇವಕಿಯು ಪಡಬಾರದ ಕಷ್ಟಗಳನ್ನು ಪಟ್ಟಳು. ಪತಿಯೊಂದಿಗೆ ಬಂದೀಖಾನೆಯನ್ನು ಸೇರಿ ಹಿಂಸೆ ಅನುಭವಿಸಿದಳು. ಸೋದರನೇ ತನ್ನ ನವಜಾತ ಶಿಶುಗಳನ್ನು ಬಡಿದು ಕೊಲ್ಲುವುದನ್ನು ನೋಡಿ ತೀವ್ರತರವಾಗಿ ಆಘಾತ ಹೊಂದಿದ್ದಳು. ಅಷ್ಟಾಗಿಯೂ ಅವಳು ಜೀವ ಧಾರಣೆ ಮಾಡಿಕೊಂಡಿದ್ದರಿಂದಾಗಿ ಶ್ರೀಕೃಷ್ಣ ಭಗವಂತನು ಅವಳ ಉದರದಲ್ಲಿ ಜನಿಸಿದನು. ಮುಂದೆ ದುಷ್ಟರನ್ನು ಸಂಹರಿಸಿ ಲೋಕಕ್ಕೆಲ್ಲ ಬೆಳಕಾದನು. ಯಶೋದೆಯು ಶ್ರೀಕೃಷ್ಣನನ್ನು ತನ್ನ ಮುದ್ದು ಕಂದನೆಂದೇ ಭಾವಿಸಿ ಮುದ್ದಾಡುತ್ತಿದ್ದಳು, ಲಾಲನೆ ಪಾಲನೆ ಮಾಡುತ್ತಿದ್ದಳು. ಈ ಮಗುವೆ ಸಾಕ್ಷಾತ್ ಶ್ರೀಹರಿ ಎಂಬ ಅರಿವು ಉಂಟಾಗಲು ಅವಳಿಗೆ ಸಾಕಷ್ಟು ಸಮಯ ಬೇಕಾಯಿತು. ಅನೇಕ ಮಹಾಪುರುಷರ ತಾಯಂದರಿಗೂ ಕೂಡ ತಮ್ಮ ಮಗುವು ಲೋಕೋದ್ಧಾರಕ್ಕಾಗಿ ಬಂದ ಮಹಾನುಭಾವ ಎಂಬುದನ್ನರಿಯಲು ಸಾಕಷ್ಟು ಸಮಯ ಹಿಡಿದಿದೆ. ಯಾವಾಗಲೂ ಎಂದರೆ ಅಂದಿನಿಂದಲೂ ಪ್ರಪಂಚ ಪರಮಾರ್ಥದ ಅನುಪಾತ ಹೀಗೆಯೇ ಮುಂದುವರೆದುಕೊಂಡು ಬಂದಿದೆ. ಇದರಲ್ಲೇನೂ ವಿಶೇಷವಿಲ್ಲ. ಅಪ್ಪ ಅವರು ಬಾಲಕನಾಗಿದ್ದಾಗಲೇ ಮಹಾಪುರುಷನೆಂಬುದು ಸಾಕಷ್ಟು ಮಂದಿಗೆ ಮನವರಿಕೆಯಾಗಿತ್ತು. ಆದರೂ ಓರ್ವರು ಇವರ ಕುಟುಂಬದ ಪರವಾಗಿ ಅಪ್ಪ ಅವರ ಜಾತಕ ಫಲವನ್ನು ತಿಳಿಯಲು ಮುಂದಾದಾಗ ಜ್ಯೋತಿಷಿಯು ಬಿಚ್ಚಿಟ್ಟ ಆ ಮಹಾರಹಸ್ಯವಾದರೂ ಏನು ಎಂಬುದಕ್ಕೆ ಇಲ್ಲೊಂದು ಪ್ರಸಂಗವಿದೆ, ಕೇಳು. ಅಜಾತನ ಜಾತಕದಲ್ಲೊಂದು ಅಚ್ಚರಿ. ಈ ಪ್ರಪಂಚ ಒಂದು ಆಟದ ಮೈದಾನವಿದ್ದಂತೆ. ಇಲ್ಲಿ ಆಡುತ್ತಿರುವವರು ಲೌಕಿಕರಾದ ನಾವು. ಸೂತ್ರ ಹಿಡಿದು ಗಂಭೀರವಾಗಿ ಕುಳಿತಿರುವವನು ಸದ್ಗುರು ಭಗವಂತ. ಭಗವಂತನು ಅವತಾರ ಮಾಡಿದ್ದಾನೆ ಎಂದು ತಿಳಿಯುವಷ್ಟು ಜ್ಞಾನವು ನಮಗಿಲ್ಲ. ಏಕೆಂದರೆ ನಾವು ಮಾಯೆಗೆ, ಎಂದರೆ ವಿಷಯ ಭೋಗಗಳಿಗೆ ಸಿಲುಕಿ ನಾನಾರೆಂಬುದನ್ನೇ ಮರೆತಿದ್ದೇವೆ.
ಇಂತಹ ಮರವೆಯಿಂದ ಅರಿವಿನೆಡೆಗೆ ನಮ್ಮನ್ನು ತರುವುದಕ್ಕಾಗಿಯೇ ಸದ್ಗುರು ಭಗವಂತನು ಅವತಾರ ಮಾಡುತ್ತಿರುತ್ತಾನೆ. ಆನಂದಮಗ್ನನಾಗಿ ಸದಾತ್ಮ ಜ್ಞಾನದಲ್ಲಿ ನಿರತನಾಗಿ ತನ್ನ ತಪಶಕ್ತಿಯನ್ನು ಎಲ್ಲೆಡೆ ಪಸರಿಸುತ್ತಿರುವವನು ಶ್ರೀ ಸದ್ಗುರು. ಇದು ಅದೆಷ್ಟು ಮಂದಿಯ ಅರಿವಿಗೆ ನಿಲುಕುವುದೋ ತಿಳಿಯದು. ಆದರೂ ಆ ಸದ್ಗುರುವಿನ ಸನಿಹದಲ್ಲಿ ಶಿಲಾಮೂರ್ತಿಯಂತೆ ಭಕ್ತರು ಕುಳಿತಿರುತ್ತಾರೆ. ಭಕ್ತರ ಕಷ್ಟಗಳನ್ನು ಕರಗಿಸುತ್ತಾ ಹಂತ ಹಂತವಾಗಿ ಸತ್ಯದ ಅರಿವನ್ನು ಮೂಡಿಸುವವರು ಸದ್ಗುರು. ಇಂತಹ ಸದ್ಗುರುಗಳಲ್ಲಿ ಒಬ್ಬರು ಅಪ್ಪ ಅವರು. ಆಗಿನ್ನು ಅಪ್ಪ ಶ್ರೀಕಾಂತ ಗುರುಜಿ ಪುಟ್ಟ ಬಾಲಕ. ಅವರ ತಂದೆ ತಾಯಿಯವರಿಗೆ ತಮ್ಮ ಮಗ ಹೀಗಾಗಬೇಕು ಹಾಗಾಗಬೇಕು ಎಂಬ ಲೌಕಿಕ ಕನಸುಗಳು. ಆದರೆ ಅಪ್ಪ ಅವರು ಎಲ್ಲವನ್ನೂ ಮೀರಿ ನಿಂತ ಸಿದ್ಧಪುರುಷರು. ಇದು ಲೌಕಿಕರಾದ ನಮಗೆ ಅರ್ಥವಾಗುವುದಿಲ್ಲ. ಲೌಕಿಕದ ಕನಸುಗಳು ತಪ್ಪು ಎಂದರೇನೂ ಅಲ್ಲ. ಪರಮಾರ್ಥದ ಅರಿವಾಗುವವರೆಗೂ ನಾವೆಲ್ಲರೂ ಪ್ರಪಂಚವನ್ನು ಚೆನ್ನಾಗಿಯೇ ಮಾಡಬೇಕು. ತನ್ನ ಮಗ ಹೆಸರಾಂತ ವೈದ್ಯನಾಗಬೇಕು ಎಂಬುದು ತಾಯಿಯ ಕನಸು. ತನ್ನ ಕನಸಿಗಿಂತಲೂ ಹೆಚ್ಚಿನ ಹೆಸರಾಂತ ಭವರೋಗ ವೈದ್ಯ ತನ್ನ ಮಗ ಎಂದು ಆಗ ಅವರಿಗೆ ತಿಳಿದಿರಲಿಲ್ಲ. ಇಂತಹ ಸನ್ನಿವೇಶದಲ್ಲಿ ಅಪ್ಪ ಅವರ ತಾಯಿ ತಮ್ಮ ಪರಿಚಿತರೋರ್ವರಿಗೆ ತಮ್ಮ ಮಗನ ಜಾತಕದ ಒಂದು ಪ್ರತಿಯನ್ನು ನೀಡಿ ಇದನ್ನು ಒಳ್ಳೆಯ ಜ್ಯೋತಿಷ್ಯರಿಗೆ ತೋರಿಸಿ ಎಂದು ತಿಳಿಸಿದರು. ಏಕೆಂದರೆ ಈ ಚಿಕ್ಕ ಬಾಲಕನ ನಡೆ ನುಡಿ ಆಟ ಪಾಠಗಳು ಎಲ್ಲ ಮಕ್ಕಳಂತಿರಲಿಲ್ಲ, ಎಲ್ಲವೂ ವಿಭಿನ್ನ. ಜೊತೆಗೆ ಅವರ ಬಳಿ ಬಂದವರಿಗೆ ಅವರ ಕಷ್ಟಗಳನ್ನು ಕೇಳದೆ ತಾನೇ ತಿಳಿದು ಪರಿಹಾರ ಮಾರ್ಗ ಸೂಚಿಸುವುದು, ದೇವರಲ್ಲಿ ಭಕ್ತಿ ಧ್ಯಾನ ಸತ್ಸಂಗ ನೀಡುವುದು, ಇದೆಲ್ಲ ಆ ತಾಯಿಗೆ ಆತಂಕ ಆಶ್ಚರ್ಯ ಭಯ. ಇದಕ್ಕಾಗಿಯೇ ತಮ್ಮ ಪರಿಚಿತರಾದ ಓರ್ವರಿಗೆ ತಮ್ಮ ಮಗನ ಜಾತಕ ನೀಡಿದ್ದು. ಆತ ಆಯಿತು ಎಂದು ಹೇಳಿ ಆ ಜಾತಕದ ಪ್ರತಿಯನ್ನು ತೆಗೆದುಕೊಂಡು ಹೋದನು ಹಾಗೂ ಅವನಿಗೆ ಗೊತ್ತಿದ್ದ ಜ್ಯೋತಿಷಿಯ ಮುಂದೆ ಇಟ್ಟನು. ಜಾತಕವನ್ನು ನೋಡಿದೊಡನೆ ಆ ಜ್ಯೋತಿಷಿಯು, ಈ ಜಾತಕವನ್ನು ನಾನು ನೋಡಲ್ಲ, ಯಾಕ್ರಿ ತಂದ್ರಿ ಎಂದು ಗದರಿಬಿಟ್ಟರು. ಈತನಿಗೆ ಏನೂ ತಿಳಿಯಲಿಲ್ಲ. ಸ್ವಲ್ಪ ಸಾವರಿಸಿಕೊಂಡು, ಏಕೆ ಹೀಗೆ ಹೇಳ್ತೀರಿ? ಆ ಜಾತಕನ ತಾಯಿ ತುಂಬಾ ನೊಂದುಕೊಂಡು ನನಗೆ ಈ ಜಾತಕ ತೋರಿಸಿಕೊಂಡು ಬರುವಂತೆ ಹೇಳಿದ್ದಾರೆ. ಅದಕ್ಕಾಗಿಯೇ ನಾನು ನಿಮ್ಮಲ್ಲಿಗೆ ಬಂದಿದ್ದೇನೆ. ದಯವಿಟ್ಟು ಈ ಜಾತಕದ ಬಗ್ಗೆ ನನಗೆ ವಿವರವಾಗಿ ತಿಳಿಸಿರಿ ಎಂದು ಪ್ರಾರ್ಥಿಸಿದನು. ಆಗ ಆ ಜ್ಯೋತಿಷಿಯು, ಇದೋರ್ವ ಸಿದ್ಧ ಪುರುಷರ ಜಾತಕ, ನನ್ನನ್ನು ಪರೀಕ್ಷಿಸಲು ತಂದಿದ್ದೀರಾ? ಇವರು ಮಹಾಮಹಿಮರು, ಲೋಕೋದ್ಧಾರಕರು, ಅದಕ್ಕಾಗಿಯೇ ಇವರು ಭುವಿಗೆ ಬಂದಿರುವವರು. ಇಂತಹ ಜಾತಕವನ್ನು ನಮ್ಮ ಲೆಕ್ಕಾಚಾರಕ್ಕೆ ಸಿಗುವುದುಂಟೆ? ಇದನ್ನು ನಾವು ಲೆಕ್ಕಾಚಾರ ಹಾಕಿ ಹೇಳಲು ಸಾಧ್ಯವೇ ಇಲ್ಲ. ಇದೊಂದು ಮಹತ್ತು. ಈ ಮಹತ್ತನ್ನು ಅರಿಯಲು ನಮ್ಮಂಥವರಿಂದ ಸಾಧ್ಯವಿಲ್ಲ. ಇದಕ್ಕೆ ಇನ್ನೊಂದು ಮಹತ್ತೇ ಬೇಕು. ಸುಮ್ಮನೆ ಈ ಜಾತಕವನ್ನು ತೆಗೆದುಕೊಂಡು ಹೊರಟು ಹೋಗಿ, ಬೇರೆಲ್ಲೂ ತೋರಿಸಲು ಹೋಗಬೇಡಿ, ಹೊರಟು ಹೋಗಿ ಎಂದು ಹೇಳಿಬಿಟ್ಟರು. ಈಗಲೂ ಆತನ ಬಳಿ ಈ ಜಾತಕದ ಪ್ರತಿ ಇದೆಯಂತೆ. ಇವರು ಅಪ್ಪ ಅವರ ತಾಯಿಗೆ ಏನೂ ಹೇಳದೆ ಮೌನವಾಗಿ ಬಿಟ್ಟರು. ಮುಂದೆ ಈ ಬಾಲಕ ಯುವಕನಾಗಿ ಲೋಕಗುರುವಾಗಿ ಜನರ ಕಷ್ಟ ದುಃಖಗಳನ್ನು ದೂರ ಮಾಡುತ್ತಿರುವುದನ್ನು ಕಂಡ ಈತನು ಭಕ್ತರೊಂದಿಗೆ ಈ ವಿಚಾರವನ್ನು ಹಂಚಿಕೊಂಡನು. ಶ್ರೀ ಭಗವಂತನು ಜನ್ಮರಹಿತನಾದರೂ, ನಾಶರಹಿತ ಸ್ವರೂಪನಾದರೂ, ಎಲ್ಲ ಪ್ರಾಣಿಗಳ ಒಡೆಯನಾದರೂ, ಪ್ರಕೃತಿಯನ್ನು ತನ್ನ ವಶದಲ್ಲಿಟ್ಟುಕೊಂಡು ತನ್ನ ಮಾಯೆಯಿಂದ ಜನ್ಮವನ್ನು ತಾಳುತ್ತಿರುತ್ತಾನೆ. ಯಾವಾಗ ಧರ್ಮಕ್ಕೆ ಕುಂದುಂಟಾಗುತ್ತದೆಯೋ, ಅಧರ್ಮಕ್ಕೆ ಏಳಿಗೆಯಾಗುತ್ತದೆಯೋ, ಆ ಸಂದರ್ಭದಲ್ಲಿ ಭಗವಂತನು ಅವತರಿಸುತ್ತಾನೆ. ಧರ್ಮನಿಷ್ಠರನು ಕಾಪಾಡುವವನು ಶ್ರೀ ಸದ್ಗುರು ಭಗವಂತನೇ ಎಂದು ಯಾರು ನಂಬಿ ಶರಣಾಗಿ ಧರ್ಮವನ್ನು ಅನುಸರಿಸುವರೋ ಅವರು ಮುಕ್ತರಾಗುತ್ತಾರೆ. ಜ್ಞಾನದ ಹಾದಿಯಲ್ಲಿ ನಮ್ಮನ್ನು ನಡೆಸಿ ಮುಕ್ತರನ್ನಾಗಿಸಲು ಶ್ರೀ ಭಗವಂತನು ಗುರುರೂಪದಿಂದ ಅವತಾರ ಮಾಡಿರುತ್ತಾನೆ. ಈ ರೀತಿ ಭಗವಂತನು ಭುವಿಯಲ್ಲಿ ಗುರುರೂಪದಿಂದ ಅವತಾರ ಮಾಡಿ ತಾನೇ ಭಗವಂತ ಎಂದು ಎಲ್ಲೂ ಹೇಳಿಕೊಳ್ಳದೆ ತನ್ನಷ್ಟಕ್ಕೆ ತಾನು ಏನೂ ಅರಿಯದವನಂತೆ ಕುಳಿತಿರುತ್ತಾನೆ. ಇದನ್ನು ನೋಡಿದರೆ ನಮಗೆ ಇವನು ಸದ್ಗುರುವೇ ಎಂಬ ಭ್ರಮೆ ಮೂಡುವುದರಲ್ಲಿ ಸಂದೇಹವೇ ಇಲ್ಲ. ಏಕೆಂದರೆ ಆತನ ನಡೆ ನುಡಿಗಳೇ ವಿಚಿತ್ರ. ಒಮ್ಮೊಮ್ಮೆ ತತ್ವಗಳನ್ನೇ ಹೇಳುತ್ತಿರುತ್ತಾನೆ, ಮತ್ತೊಮ್ಮೆ ಸುಮ್ಮನೆ ನಗುತ್ತಿರುತ್ತಾನೆ, ಮಗದೊಮ್ಮೆ ಸಾತ್ವಿಕ ಕೋಪವನ್ನು ತೋರಿಸುತ್ತಿರುತ್ತಾನೆ. ಇದೆಲ್ಲ ಅವನ ಲೀಲಾ ವಿನೋದಗಳು, ಅದು ನಮಗೆ ಅರಿವಾಗುವುದೇ ಇಲ್ಲ. ಇನ್ನೊಮ್ಮೆ ಎಲ್ಲೋ ನಡೆಯುತ್ತಿರುವ ಘಟನೆಗೆ ಉತ್ತರಿಸುತ್ತಿರುತ್ತಾನೆ, ಇದು ಇನ್ನೂ ವಿಚಿತ್ರ. ಅವಧೂತನ ನಡೆಯೇ ವಿಲಕ್ಷಣ. ಹಾಗೆಂದು ಮೈಮರೆತರೆ ನಾವು ಗುರುವನ್ನು ಪಡೆಯಲು ಸಾಧ್ಯವೇ ಇಲ್ಲ.
ಏನೂ ಅರಿಯದೇ ಇದ್ದರೂ ಸುಮ್ಮನೆ ಕುಳಿತರೆ ಸದ್ಗುರುವೇ ನಮಗೆ ಜ್ಞಾನದ ಹಾದಿಯನ್ನು ತೋರಿಸಿ ನಮ್ಮನ್ನು ಸರಿದಾರಿಗೆ ಕೊಂಡೊಯ್ಯುತ್ತಾನೆ ಎಂದು ಭಟ್ಟರು ವಿವರಿಸಿ ನಸುನಗುತ್ತಾ ಕುಳಿತರು. ಸ್ವಲ್ಪ ಹೊತ್ತು ಬಿಟ್ಟು ಈಗ ಮುಂದಿನ ಪ್ರಸಂಗವನ್ನು ಆಲಿಸು ಎಂದರು. ಯಾರಿಗುಂಟು ಡೈರೆಕ್ಟ್ ಬಸ್ ಪ್ರಯಾಣ ಭಾಗ್ಯ? ಒಮ್ಮೆ ಉಚ್ಚಂಗಿ ಆಶ್ರಮದಲ್ಲಿ ಒಂದು ಸತ್ಸಂಗ ಕಾರ್ಯಕ್ರಮ ಏರ್ಪಟ್ಟಿತು. ಅಲ್ಲಿಗೆ ಅಪ್ಪ ಅವರು ಬಂದಿದ್ದರು. ಅದು ಪಟ್ಟಣಕ್ಕೆ ದೂರದ ಹಳ್ಳಿ. ಆ ಕಾರ್ಯಕ್ರಮಕ್ಕೆ ದೂರದ ವಿವಿಧ ಸ್ಥಳಗಳಿಂದ ಭಕ್ತರು ಆಗಮಿಸಿದ್ದರು. ಕಾರ್ಯಕ್ರಮ ಮುಗಿದ ಮೇಲೆ ತಮ್ಮ ತಮ್ಮ ಊರುಗಳಿಗೆ ತೆರಳುವ ಆಲೋಚನೆ ಭಕ್ತರದು. ಹೀಗೆ ಓರ್ವ ಮಹಿಳಾ ಭಕ್ತೆ ಬಂದು, ಅಪ್ಪ ನಾವು ಊರಿಗೆ ಹೋಗಿ ಬರುತ್ತೇವೆ, ಈ ವೇಳೆಗೆ ನಮಗೆ ಡೈರೆಕ್ಟ್ ಬಸ್ ಇದೆ, ಲಗೇಜ್ ಇರುವುದರಿಂದ ಡೈರೆಕ್ಟ್ ಬಸ್ ಒಳ್ಳೆಯದು, ಬೇರೆ ಬಸ್ಗೆ ಹೋದರೆ ಲಗೇಜ್ ಹಿಡಿದುಕೊಂಡು ಬಸ್ ಹತ್ತಿ ಇಳಿದು ಮಾಡುವುದು ಕಷ್ಟವಾಗುತ್ತದೆ, ಅದಕ್ಕೆ ಈ ಬಸ್ಗೆ ಹೊರಡುತ್ತೇವೆ ಎಂದಳು. ಮೌನವಾಗಿ ಭಕ್ತೆಯ ಮಾತುಗಳನ್ನು ಆಲಿಸುತ್ತಾ ಕುಳಿತಿದ್ದ ಅಪ್ಪ ಅವರು, ನಾನು ನಿಮ್ಮನ್ನ ಡೈರೆಕ್ಟ್ ಬಸ್ಗೆ ಕರೆದುಕೊಂಡು ಹೋಗೋದು ಕಣಮ್ಮ, ನಿಮ್ಮ ಒಂದು ಲಗೇಜೇ ನಿಮಗೆ ಇಷ್ಟು ಕಷ್ಟವಾದರೆ ನಿಮ್ಮೆಲ್ಲರ ಲಗೇಜ್ ಹೊತ್ತಿರುವ ನನಗೆ ಹೇಗಾಗಬೇಕು ಎಂದು ಮಾರ್ಮಿಕವಾಗಿ ನುಡಿದರು. ಅಲ್ಲೇ ಸನಿಹದಲ್ಲೇ ಕುಳಿತಿದ್ದ ಭಕ್ತರೋರ್ವರು, ಎಲ್ಲರನ್ನೂ ಡೈರೆಕ್ಟ್ ಬಸ್ಗೆ ಕರೆದುಕೊಂಡು ಹೋಗುತ್ತೀರಾ ಅಪ್ಪ ಎಂದು ಕೇಳಿದರು. ಅದಕ್ಕೆ ಅಪ್ಪ ಅವರು, ಹೌದಮ್ಮ, ಎಲ್ಲರನ್ನೂ ಡೈರೆಕ್ಟ್ ಬಸ್ಗೆ ಕರೆದುಕೊಂಡು ಹೋಗುತ್ತೇನಮ್ಮ, ಆದರೆ ಕೆಲವರು ತಮ್ಮ ಸ್ಟಾಪ್ ಬಂತು ಅಂತ ಅಲ್ಲೇ ಇಳಿದುಕೊಂಡು ಬಿಡುತ್ತಾರೆ, ಅದಕ್ಕೆ ನಾನೇನು ಮಾಡಲು ಸಾಧ್ಯ? ನಾನು ಬಂದಿರುವುದೇ ನಿಮ್ಮನ್ನೆಲ್ಲ ಡೈರೆಕ್ಟ್ ಬಸ್ಗೆ ಕರೆದುಕೊಂಡು ಹೋಗಲು, ಆದರೆ ನೀವುಗಳು ನಿಮ್ಮ ನಿಮ್ಮ ಊರಿನ ಸ್ಟಾಪ್ನಲ್ಲಿ ಇಳಿದೇ ಬಿಡ್ತೀರಾ ಎಂದರು. ಆಗ ಆ ಭಕ್ತರು, ಹಾಗಾದರೆ ಕೊನೆಯವರೆಗೂ ಬರುವವರು ಯಾರಪ್ಪ ಎಂದು ಕುತೂಹಲದಿಂದ ಕೇಳಿದರು. ಅದಕ್ಕೆ ಅಪ್ಪ ಅವರು, ಕಂಡಕ್ಟರ್ ಮತ್ತು ಡ್ರೈವರ್ ಮಾತ್ರ ಎಂದರು. ಭಗವಂತನು ನಮ್ಮನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗಲು ಸಿದ್ಧನಾಗಿದ್ದಾನೆ, ಆದರೆ ನಮಗೆ ಅದರ ಅರಿವಿಲ್ಲ, ಹಾಗಾಗಿ ನಾವೆಲ್ಲರೂ ನಮ್ಮ ಊರಿನ ಸ್ಟಾಪ್ನಲ್ಲೇ ಇಳಿದು ಬಿಡುತ್ತೇವೆ, ಏಕೆಂದರೆ ಎಷ್ಟೋ ಮಂದಿಗೆ ಮೋಕ್ಷದ ಅರ್ಥವೇ ತಿಳಿಯದು. ಮೋಕ್ಷವೇ ಕೊನೆಯ ಸ್ಟಾಪ್, ಪ್ರಾಪಂಚಿಕ ಬಂಧನಗಳೇ ಅಲ್ಲಲ್ಲಿ ಸಿಗುವ ಸ್ಟಾಪ್, ಪ್ರಾಪಂಚಿಕ ಆಕರ್ಷಣೆಗಳು ಒಂದೊಂದು ಸ್ಟಾಪ್, ಈ ಸ್ಟಾಪ್ಗಳ ಸೆಳೆತ ಬಲು ಜೋರು, ಈ ಸೆಳೆತದಿಂದ ಬಿಡಿಸಿಕೊಂಡು ಗುರಿ ತಲುಪಲು ಗುರುವೇ ಅನುಗ್ರಹ ಮಾಡಬೇಕು. ನಿಶ್ಚಯ ಜ್ಞಾನವಾಗುವವರೆಗೂ ಸಂಸಾರ ಎಂಬುದು ಒಂದು ಬಂಧನವೇ, ಆದರೆ ಅದರಿಂದ ಬಿಡುಗಡೆ ಹೊಂದುವುದು ಬಹಳ ಕಷ್ಟ. ಕಾಣುವುದೇ ಸತ್ಯವೆಂದು ತಿಳಿದಿರುವ ನಾವು ಹೊರಗಿನದಕ್ಕೆ ಮಾರು ಹೋಗುತ್ತೇವೆ, ಒಳಮುಖವಾಗುವುದು ಬಲು ಕಷ್ಟ. ಸಂಸಾರದಿಂದ ಬಿಡುಗಡೆ ಹೊಂದಲು ಅರಿಷಡ್ವರ್ಗಗಳನ್ನು ಗೆಲ್ಲಬೇಕು. ನಾವೇ ನಿರ್ಮಾಣ ಮಾಡಿಕೊಂಡ ಸಂಸಾರವೆಂಬ ಪಂಜರದಲ್ಲಿ ನಾವೇ ಬಂದಿಗಳಾಗಿದ್ದೇವೆ. ಇದನ್ನು ನಾವೇ ಕಟ್ಟಿಕೊಂಡು ಬಂಧನ ಎನ್ನುತ್ತೇವೆ. ಬಂಧನ ಮಾಡಿಕೊಂಡಿರುವವರೂ ನಾವೇ, ಇದರಿಂದ ಬಿಡುಗಡೆ ಮಾಡಿಕೊಳ್ಳಬೇಕಾದವರೂ ನಾವೇ. ಸಾಧಕನಿಗೆ ಬಂಧನವೂ ಇಲ್ಲ, ಬಿಡುಗಡೆಯೂ ಇಲ್ಲ. ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಹೇಳಿರುವಂತೆ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಎಂಬಂತೆ ನಾವು ಅದೇ ಹುಟ್ಟು ಸಾವಿನ ಚಕ್ರದಲ್ಲೇ ತಿರುಗುತ್ತಿದ್ದೇವೆ. ಇದರಿಂದ ದುಃಖ ಎಂಬ ಅರಿವೇ ನಮಗಿಲ್ಲವಾಗಿದೆ. ಈ ಸತ್ಯವನ್ನು ಮನಕಾಣಿಸಿ ನಮಗೆಲ್ಲ ಪುನರ್ಜನ್ಮವಿಲ್ಲದಂತೆ ಮಾಡಲು ಸಮರ್ಥನಾದವನು ಎಂದರೆ ಸದ್ಗುರು. ಅಂತಹ ಸದ್ಗುರುವಿನ ಪಾದಗಳಿಗೆ ಶರಣಾಗಿ ಈ ಜನನ ಮರಣದ ಚಕ್ರದಿಂದ ನಮ್ಮನ್ನು ಬಿಡುಗಡೆಗೊಳಿಸಿ ಮೋಕ್ಷ ಪದವಿಯನ್ನು ಕರುಣಿಸು ಎಂದು ಬೇಡಬೇಕು. ಈ ರೀತಿ ನಾವು ಪೂರ್ಣ ಶರಣಾಗತರಾದರೆ ಗುರುವು ನಮ್ಮನ್ನು ಡೈರೆಕ್ಟ್ ಬಸ್ನಲ್ಲಿ ಕರೆದೊಯ್ದು ಗುರಿ ಮುಟ್ಟಿಸುತ್ತಾನೆ. ಮತ್ತೆ ಮತ್ತೆ ನಾವು ಈ ಭೂಮಿಯಲ್ಲಿ ಹುಟ್ಟಿ ದುಃಖ ಸಂಕಟಗಳನ್ನು ಅನುಭವಿಸುವುದನ್ನು ತಪ್ಪಿಸುತ್ತಾನೆ. ಅದಕ್ಕಾಗಿ ಗುರುವಿನ ಬಳಿ ಮೌನವಾಗಿ ಶ್ರದ್ಧಾ ಭಕ್ತಿಯಿಂದ ಕುಳಿತು ಅವನ ವಾಕ್ಯ ಪಾಲನೆ ಮಾಡಬೇಕು. ನನ್ನಲ್ಲಿ ಚಿತ್ತವನ್ನು ತೊಡಗಿಸುವ ಆ ಪ್ರೇಮಿ ಭಕ್ತರನ್ನು ನಾನು ಶೀಘ್ರವಾಗಿಯೇ ಮೃತ್ಯುರೂಪವಾದ ಸಂಸಾರ ಸಾಗರದಿಂದ ಉದ್ಧರಿಸುತ್ತೇನೆ ಎಂದು ಶ್ರೀಕೃಷ್ಣ ಭಗವಂತನು ಗೀತೆಯಲ್ಲಿ ನುಡಿದಿದ್ದಾನೆ. ಆದ್ದರಿಂದ ಭಗವಂತನಲ್ಲೇ ನಮ್ಮ ಮನಸ್ಸನ್ನು ಸ್ಥಿರವಾಗಿ ನೆಲೆಗೊಳಿಸುವುದೇ ಮುಖ್ಯವಾದುದು. ಈ ರೀತಿ ಸ್ಥಿರವಾಗಿ ಮನಸ್ಸನ್ನು ನೆಲೆಗೊಳಿಸಿದಾಗ ಭಗವದ್ಭಕ್ತಿಯು ಊರ್ಜಿತಗೊಳ್ಳುವುದು. ಚಿತ್ತ ಚಾಂಚಲ್ಯವನ್ನು ದೂರಗೊಳಿಸಿ ಏಕಾಗ್ರತೆಯನ್ನು ಹೆಚ್ಚಿಸಿಕೊಂಡಾಗ ನಮ್ಮ ಭಕ್ತಿಯು ಶಕ್ತಿಯುತವಾಗುವುದು ಎಂದ ಭಟ್ಟರು ಮುಂದಿನ ತಾತ್ವಿಕ ಪ್ರಸಂಗವನ್ನು ಕೇಳು ಎಂದರು. ಅವಲಕ್ಕಿಯ ರುಚಿ ಕಸಿದ ನಾನು. ಲೋಕಸಂಗ್ರಹಕ್ಕಾಗಿ ಗುರುವು ದೇಹಧಾರಣೆ ಮಾಡಿ ಧರ್ಮ ರಕ್ಷಣಾ ಕಾರ್ಯದಲ್ಲಿ ನಿರತನಾಗಿರುತ್ತಾನೆ. ತನ್ನ ಬಳಿ ಬಂದವರ ಕಷ್ಟ ಕಾರ್ಪಣ್ಯ ನೋವು ಸಂಕಟಗಳನ್ನು ದೂರ ಮಾಡುತ್ತಾ
ತನ್ನಷ್ಟಕ್ಕೆ ತಾನು ಬ್ರಹ್ಮಾನಂದದಲ್ಲಿ ವಿಹರಿಸುತ್ತಿರುತ್ತಾನೆ. ಲೋಕದ ಜನರು ತಮ್ಮ ಕಷ್ಟ ಪರಿಹಾರಕ್ಕಾಗಿ, ಜ್ಞಾನಕ್ಕಾಗಿ ಗುರುವನ್ನು ಅರಸುತ್ತಿರುತ್ತಾರೆ. ಈ ರೀತಿ ಹಂಬಲಿಸಿ ಬಂದವರ ಕಷ್ಟಗಳನ್ನು ದೂರ ಮಾಡುತ್ತಾ ಅವರಲ್ಲಿ ಆಧ್ಯಾತ್ಮದ ಕೃಷಿ ಮಾಡುತ್ತಿರುವವರು ಅಪ್ಪ ಅವರು. ಅಪ್ಪ ಅವರು ಮೈಸೂರಿನಲ್ಲಿ ಚಾತುರ್ಮಾಸ್ಯ ವ್ರತ ಆಚರಿಸುತ್ತಿದ್ದ ಸಂದರ್ಭ ಅದು. ಓರ್ವ ಭಕ್ತರು ಅಪ್ಪ ಅವರ ದರ್ಶನಕ್ಕಾಗಿ ಆಶ್ರಮಕ್ಕೆ ಹಾಸನದಿಂದ ಆಗಾಗ ಹೋಗುತ್ತಿದ್ದರು. ಹಾಗೆಯೇ ನಾಲ್ಕಾರು ದಿನ ಆಶ್ರಮದಲ್ಲಿದ್ದು ಬರುತ್ತಿದ್ದರು. ಈ ಭಕ್ತರು ಅಲ್ಲಿಗೆ ಹೋದಾಗ ಅಪ್ಪ ಅವರು ರಾತ್ರಿ ಸುಮಾರು 12 ಗಂಟೆ ಸಮಯದಲ್ಲಿ ಈ ಭಕ್ತರಿಗೆ ಒಗ್ಗರಣೆ ಅವಲಕ್ಕಿ ಮಾಡಲು ಹೇಳುತ್ತಿದ್ದರು. ಈ ಭಕ್ತರು ಮಾಡಿದ ಅವಲಕ್ಕಿ ಚೆನ್ನಾಗಿದೆ ಎಂದು ಹೇಳುತ್ತಿದ್ದರು. ಅಪ್ಪ ಅವರು ಯಾರು ಏನು ಹೇಗೆ ಮಾಡಿದ್ದರೂ ಸೂಪರ್ ಅಂತ ಹೇಳುತ್ತಾರೆ. ಇದು ಗುರುಗಳ ಹೃದಯ ವೈಶಾಲ್ಯದ ಪ್ರತೀಕ. ಇದರಿಂದ ಆ ಭಕ್ತಿಗೆ ಧನ್ಯತಾ ಭಾವ ಉಂಟಾಗುತ್ತಿತ್ತು. ಹೀಗೆ 4-6 ದಿನಗಳು ಕಳೆಯಿತು. ಪ್ರತಿದಿನ ರಾತ್ರಿ ಇವರು ಅವಲಕ್ಕಿ ಮಾಡುತ್ತಿದ್ದರು. ಅಪ್ಪ ಅವರು ಸ್ವೀಕರಿಸಿದ ಮೇಲೆ ಭಕ್ತರು ಪ್ರಸಾದವಾಗಿ ಸ್ವೀಕರಿಸಿ ತುಂಬಾ ರುಚಿಯಾಗಿದೆ ಎನ್ನುತ್ತಿದ್ದರು. ಹಾಗೆ ಕೆಲ ಭಕ್ತರು ಸ್ವಲ್ಪ ಜಾಸ್ತಿ ಮಾಡಮ್ಮ ಎಂದು ಕೇಳುತ್ತಿದ್ದರು. ಈಕೆಯು ಹಾಗೆಯೇ ಮಾಡುತ್ತಿದ್ದಳು. ಒಂದು ದಿನ ಅಪ್ಪ ಅವರ ಭೇಟಿಗೆ ಆಶ್ರಮಕ್ಕೆ ಬಂದಿದ್ದ ಓರ್ವ ಸ್ವಾಮೀಜಿಯವರು ಈ ದಿನ ನೀವು ನಮ್ಮ ಜೊತೆ ಬನ್ನಿ ಎಂದು ಈ ಭಕ್ತರನ್ನು ಕರೆದುಕೊಂಡು ಹೊರಟರು. ಪ್ರತಿದಿನ ಒಗ್ಗರಣೆ ಅವಲಕ್ಕಿ ತಯಾರಿಸುತ್ತಿದ್ದ ಈ ಭಕ್ತರು ಅಪ್ಪ ಅವರ ಒಪ್ಪಿಗೆ ಪಡೆದು ಹೊರಟರು. ಅದೇ ವೇಳೆಗೆ ಆಶ್ರಮದಲ್ಲಿದ್ದ ಇನ್ನೋರ್ವ ಭಕ್ತರು, ಅಮ್ಮ ಈ ದಿನ ಅಪ್ಪ ಅವರಿಗೆ ಅವಲಕ್ಕಿ ಮಾಡೋಲ್ವಾ? ನನಗೆ ಚೆನ್ನಾಗಿ ಮಾಡಲು ಬರೋದಿಲ್ಲಮ್ಮ, ನೀವೇ ಮಾಡಿಟ್ಟು ಹೋಗಿ ಎಂದು ಕೇಳಿಕೊಂಡಳು. ಗುರುವಿನ ಯಾವುದೇ ಸೇವೆಯಾಗಲಿ ಭಕ್ತರು ಮಾಡಲು ಸದಾ ಸಿದ್ಧರಿರಬೇಕು. ಏನೇ ಆಗಲಿ ಅಪ್ಪನ ಸೇವೆ ಸಿಗುವುದು ಕಷ್ಟ, ಸಿಕ್ಕರೆ ಬಿಡಲು ಸಾಧ್ಯವೇ? ಈಕೆ ಸರಸರನೆ ಅವಲಕ್ಕಿ ನೆನೆಯಿಸಿ ಒಗ್ಗರಣೆ ಹಾಕಿಟ್ಟು ಅಪ್ಪ ಕೇಳಿದಾಗ ಸ್ವಲ್ಪ ಬಿಸಿ ಮಾಡಿಕೊಡಿ ಎಂದು ಹೇಳಿ ತನ್ನ ಪತಿಯೊಂದಿಗೆ ಸ್ವಾಮೀಜಿಯವರ ಜೊತೆ ಹೊರಟಳು. ಮರುದಿನ ಬೆಳಗ್ಗೆ ಈ ಭಕ್ತರು ಆಶ್ರಮಕ್ಕೆ ಬಂದರು. ಆಗ ಆಶ್ರಮದಲ್ಲಿದ್ದ ಇನ್ನೋರ್ವ ಭಕ್ತರು ರಾತ್ರಿ ಅಪ್ಪ ಕೇಳಿದರು, ಅವಲಕ್ಕಿ ಮಾಡಿದ್ದು ಯಾರು ಅಂತ, ನೀವೇ ಮಾಡಿದ್ದು ಅಂತ ಹೇಳಿದೆ ಎಂದರು ಅವರು. ಮತ್ತೆ ಆ ದಿನ ರಾತ್ರಿ ಅವಲಕ್ಕಿ ಮಾಡಲು ಅಪ್ಪ ಸೂಚಿಸಿದರು. ಈ ಭಕ್ತರು ಒಗ್ಗರಣೆ ಅವಲಕ್ಕಿ ತಯಾರಿಸಿ ತಟ್ಟೆಗೆ ಹಾಕಿಕೊಂಡು ಬಂದು ಅಪ್ಪ ಅವರಿಗೆ ಕೊಟ್ಟರು. ಒಂದೆರಡು ತುತ್ತು ಸ್ವೀಕರಿಸಿದ ಅಪ್ಪ ಅವರು ತಟ್ಟೆಯನ್ನು ಆಕೆಯ ಕೈಗೆ ವಾಪಸ್ಸು ಕೊಟ್ಟರು. ಈಕೆ, ಯಾಕಪ್ಪ, ಏನಾಯ್ತು, ಚೆನ್ನಾಗಿಲ್ವಪ್ಪ ಎಂದು ಒಂದಿಷ್ಟು ಪ್ರಶ್ನೆ ಮಾಡಿದಳು. ಸ್ವಲ್ಪ ಹೊತ್ತು ಮೌನವಾಗಿದ್ದ ಅಪ್ಪ ಅವರು ಈಗ ಮಾತಿಗಾರಂಭಿಸಿದರು. ನೀನು ಪ್ರತಿದಿನ ಅವಲಕ್ಕಿ ತಯಾರಿಸುವಾಗ ನಾನು ಮಾಡಿದೆ ಎನ್ನುವ ಭಾವ ನಿನ್ನಲ್ಲಿ ಇರಲಿಲ್ಲ. ಆದರೆ ಇಂದು ನಾನು ಮಾಡುತ್ತಿದ್ದೇನೆ ಎನ್ನುವ ಭಾವ ನಿನಗೆ ಬಂದು ಬಿಟ್ಟಿತು ಅಷ್ಟೇ ಎಂದು ಸುಮ್ಮನಾದರು. ಒಂದು ಕ್ಷಣ ಈ ಭಕ್ತರು ಸ್ತಬ್ಧರಾದರು. ಕುಳಿತು ಯೋಚಿಸಿದರು. ನಿನ್ನೆ ಮಾಡಿದ್ದ ಅವಲಕ್ಕಿ ಚೆನ್ನಾಗಿತ್ತು ಅಂತ ಅಪ್ಪ ಹೇಳಿದ್ದಳು, ಇಂದು ಹೀಗೇ ಕಾಯಿತು. ನನಗೆ ಗೊತ್ತಾಗದಂತೆ ನಾನು ಎಂಬ ಭಾವ ಬಂದು ಹೋಯಿತೆ? ನಾನು ಚೆನ್ನಾಗಿ ಅವಲಕ್ಕಿ ಮಾಡ್ತೀನಿ ಅನ್ನೋ ಭಾವ ನನ್ನಲ್ಲಿ ಉಂಟಾಯಿತೆ? ಎಂಬೆಲ್ಲ ಪ್ರಶ್ನೆಗಳು ಉದ್ಭವಿಸಿದವು. ಮನಸ್ಸು ಸ್ವಲ್ಪ ಜಾರಿ ಭಗವಂತನ ಸ್ಮರಣೆಗೆ ಬದಲಾಗಿ ಚೆನ್ನಾಗಿ ಮಾಡ್ತೀನಿ ಎನ್ನುವ ಭಾವ ಉಳಿಯಿತು. ಅದು ಅಪ್ಪನಿಗೆ ತಿಳಿಯದಿರುತ್ತದೆಯೇ? ನಾನು ಎಂಬುದನ್ನು ಬಿಡಿಸುವವನು ಸದ್ಗುರು. ಈ ನಾನು ಎನ್ನುವ ಭಾವ ಕ್ಷಣ ಕ್ಷಣಕ್ಕೂ ಪುಟಿದು ನಮ್ಮನ್ನು ಪ್ರಪಾತಕ್ಕೆ ತಳ್ಳುತ್ತಿರುತ್ತದೆ. ಬೇಸರವಿಲ್ಲದೆ ಸದ್ಗುರುವು ತನ್ನ ಬಳಿ ಬಂದ ಭಕ್ತರನ್ನು ಮತ್ತೆ ಮತ್ತೆ ಕೈ ಹಿಡಿದು ಆ ಪ್ರಪಾತದಿಂದ ಮೇಲೆ ಎತ್ತಿ ಉದ್ಧರಿಸುತ್ತಿರುತ್ತಾನೆ. ನಾನು ನನ್ನದು ಎಂಬ ಅಹಂಭಾವ ಹೋಗಬೇಕಾದರೆ ನಮಗೆ ಸದ್ಗುರುವೇ ಬೇಕು. ಈ ಅಹಂಕಾರದ ಹುಟ್ಟಡಗಿಸುವವನು ಸದ್ಗುರು. ಅದಕ್ಕಾಗಿಯೇ ಸದ್ಗುರು ದರ್ಶನ, ಸತ್ಸಂಗ, ಸಾಧು ಸಂತರ ಸಹವಾಸ ಆಗಾಗ್ಗೆ ಆಗುತ್ತಿರಬೇಕು. ಹೀಗಿದ್ದಾಗ ಮಾತ್ರ ಮನಸ್ಸು ಒಂದು ಹದದಲ್ಲಿ ಇರುತ್ತದೆ. ಇಲ್ಲದಿದ್ದರೆ ನಮ್ಮ ಮನಸ್ಸು ಆಕಾಶಕ್ಕೆ ಏಣಿ ಹಾಕುತ್ತಿರುತ್ತದೆ. ಈ ಚಂಚಲವಾದ ಮನಸ್ಸನ್ನು ಸುಮ್ಮನಾಗಿಸುವುದೇ ಸಾಧನೆ. ಮನಸ್ಸು ನಿಲ್ಲಿಸುವುದು ಬದಲು ಕಷ್ಟ. ಅದಕ್ಕಾಗಿ ನಾವು ಸದ್ಗುರುವಿನ ದರ್ಶನ, ಸತ್ಸಂಗದಲ್ಲಿರಬೇಕು. ಆಗ ನಮ್ಮೊಳಗಿನ ಅಹಂಕಾರ, ಮಮಕಾರಗಳು ದೂರವಾಗಿ ಗುರುವಿನಲ್ಲಿ ಭಕ್ತಿಯುಂಟಾಗಿ ಗುರುವಿಗೆ ಶರಣಾಗಲು ಸಾಧ್ಯ ಎಂದು ವಿವರಿಸಿದ ಭಟ್ಟರು, ಮುಂದಿನದು ಒಂದು ವಿಶೇಷ ಇದೆ. ಅಪ್ಪ ಒಂದು ತತ್ವವನ್ನು ಹೇಗೆ ವಿವರಿಸಿದರು ಎಂಬುದನ್ನು ಗಮನವಿಟ್ಟು ಕೇಳು. ಇಟ್ಟಾಂಗೆ ಇರುವೆನು, ಕೊಟ್ಟಿದ್ದು ತಿನ್ನುವೆನು. ಇಟ್ಟಾಂಗೆ ಇರುವೆನು, ಕೊಟ್ಟಿದ್ದು ತಿನ್ನುವೆನು, ಕರೆದಾಗ ಬರುವೆನು. ಈ ನುಡಿ ಹೊರಹೊಮ್ಮಿದ್ದು ಪರಮ ಪೂಜ್ಯ ಶ್ರೀ ಶ್ರೀಕಾಂತಾನಂದ ಸರಸ್ವತಿ ಮಹಾರಾಜ್ ಅವರಿಂದ. ಅದೊಂದು ದಿನ
ಭಕ್ತರೋರ್ವರ ಮನೆಯಲ್ಲಿ ಶ್ರೀ ಶ್ರೀಕಾಂತಾನಂದ ಸರಸ್ವತಿ ಮಹಾರಾಜ್ ಅಪ್ಪ ಅವರು ಆಸೀನರಾಗಿದ್ದರು. ಹಲವಾರು ಭಕ್ತರು ಅವರ ಸನಿಹದಲ್ಲಿ ಕುಳಿತಿದ್ದರು. ನಾನು ಸಹ ಅಲ್ಲೇ ಕುಳಿತಿದ್ದೆ. ಇದ್ದಕ್ಕಿದ್ದಂತೆ ನನ್ನತ್ತ ತಿರುಗಿ, ಎಷ್ಟಾಂಗೆ ಇರುವೆನು, ಕೊಟ್ಟಿದ್ದು ತಿನ್ನುವೆನು, ಕರೆದಾಗ ಬರುವೆನು ಎಂದು ಹೇಳಿ ಮುಗುಳು ನಗುತ್ತಾ, ಇದನ್ನು ಬರೆದಿಟ್ಟುಕೋ ಎಂದರು. ಇದು ಸುಮಾರು 1.5 ವರ್ಷಕ್ಕೂ ಹೆಚ್ಚು ಸಮಯದ ಹಿಂದೆ ಹೇಳಿದ ಮಾತು. ಆದರೆ ಈ ಮಾತು ಬಹಳ ಸಮಯದವರೆಗೂ ನೆನಪಿಗೆ ಬರಲೇ ಇಲ್ಲ. ಕೇವಲ ಬರೆದಿಟ್ಟುಕೊಂಡಿದ್ದೆ ಅಷ್ಟೇ. ಈಗ 3-4 ತಿಂಗಳಿನಿಂದ ಈ ಮಾತು ಆಗಾಗ್ಗೆ ನೆನಪಾಗತೊಡಗಿತು. ಆ ಮಾತಿನ ಹಿಂದೆ ಹೊರಟೆ. ಇದು ಒಂದು ತತ್ವ. ಇದನ್ನು ಅರಿಯಲು ನನ್ನಂತಹ ಪಾಮರಗಳಿಗೆ ಸಾಧ್ಯವೇ ಎಂಬ ಪ್ರಶ್ನೆ ಮೂಡಿತು. ಆದರೂ ಆ ಸದ್ಗುರು ಅಪ್ಪ ಅವರ ಕೃಪಾಶೀರ್ವಾದ ಬೇಡುತ್ತಾ ಈ ಪ್ರಯತ್ನಕ್ಕೆ ಕೈ ಹಾಕಿದೆ. ಭಗವಂತನ ಅರಿವೇ ಇರದ ನಮಗೆ ತತ್ವದ ಅರಿವಾದರೂ ಎಲ್ಲಿಂದ ಆಗಬೇಕು? 6ಕ್ಕೆ ಏರದೆ 3ಕ್ಕೆ ಇಳಿಯದೆ ಬದುಕು ಸಾಗುತ್ತಿರುತ್ತದೆ. ಏನೇ ಕಸರತ್ತು ಮಾಡಿದರೂ ಏನೂ ಬದಲಾಗುವುದಿಲ್ಲ. ಅವನು ಎಂದರೆ ಆ ಭಗವಂತನು ನಮ್ಮನ್ನು ಹೇಗೆ ಇಟ್ಟಿರುತ್ತಾನೋ ಹಾಗೆಯೇ ನಮ್ಮ ಅದರಲ್ಲಿ ಯಾವ ಬದಲಾವಣೆಯೂ ಆಗದು. ಅವನಿಟ್ಟ ಹಾಗೆ ನಾವಿರಬೇಕು. ಚಡಪಡಿಸುವುದು ಸಲ್ಲದು. ಇದು ನಿತ್ಯ ಸತ್ಯ. ಒಂದು ವೇಳೆ ಸದ್ಗುರುವು ಕರುಣೆ ತೋಡಿದರೆ ಅದು ಬದಲಾಗಬಹುದೇನೋ? ಇಟ್ಟಾಂಗೆ ಇರುವೆನು, ಆಯಿತು, ಇನ್ನು ಕೊಟ್ಟಿದ್ದು ತಿನ್ನುವೆನು ಎಂಬುದನ್ನು ನೋಡೋಣ. ನಾವು ಏನೇ ತಿನ್ನಲು ಅಪೇಕ್ಷೆ ಪಟ್ಟರೂ ಅದರ ಮೇಲೆ ನಮ್ಮ ಹೆಸರು ಬರದಿದ್ದರೆ ಮಾತ್ರ ಅದು ನಮ್ಮ ಬಳಿ ಬರುತ್ತದೆ. ಇಲ್ಲದಿದ್ದರೆ ಅದು ನಮಗೆ ಸಿಗುವುದಿಲ್ಲ. ಕೆಲವೊಮ್ಮೆ ಮನೆಯಲ್ಲಿ ರುಚಿ ರುಚಿಯಾಗಿ ಆಹಾರ ತಯಾರಿಸುತ್ತೇವೆ. ಏನೋ ಅನಿವಾರ್ಯ ಕಾರಣದಿಂದ ನಾವು ಅದನ್ನು ತಿನ್ನುವುದಕ್ಕೆ ಆಗುವುದೇ ಇಲ್ಲ. ಅದು ನಮ್ಮದಲ್ಲ ಎಂಬುದು ಸತ್ಯ. ಆಗ ಭಗವಂತನು ಯಾವಾಗ ಎಲ್ಲಿ ಹೇಗೆ ಕೊಡುತ್ತಾನೆಯೋ ಅದನ್ನೇ ನಾವು ಪ್ರಸಾದವೆಂದು ಸ್ವೀಕರಿಸಬೇಕು. ಗೊಣಗಾಡಬಾರದು, ಕೊಳಗಾಡಬಾರದು. ಕೈಲಿರುವುದನ್ನು ಬಿಟ್ಟು ಬೇರೆ ಏನೋ ಬೇಕಿತ್ತು ಎಂದು ಹಂಬಲಿಸಬಾರದು. ಪ್ರಸಾದ ಎಂಬುದರ ನಿಜವಾದ ಅರ್ಥ ಮನಸ್ಸಿನ ಪ್ರಸನ್ನತೆ ಎಂದು. ಪ್ರಸಾದ ಎಂದರೆ ತಿನ್ನುವ ಆಹಾರ ಎಂದು ಮಾತ್ರ ತಿಳಿಯಬಾರದು. ಮನಸ್ಸಿನಲ್ಲಿ ಪ್ರಸನ್ನತೆಯೊಂದಿದ್ದರೆ ಎಲ್ಲವೂ ಪ್ರಸಾದವೇ, ಎಲ್ಲವೂ ಹಿತಕರವೇ. ಕೆಲವರಿಗೆ ಇಷ್ಟವಿಲ್ಲದ ತಿಂಡಿಗಳು ಕೈಗೆ ಬಂದಾಗ ಅದಕ್ಕೆ ಕೀಳಾದ ಹೋಲಿಕೆ ಮಾಡುತ್ತಾರೆ. ಇದು ಸರ್ವತಾ ತಪ್ಪು. ಅನ್ನವು ಪರಬ್ರಹ್ಮ. ಜೇಬಿನಲ್ಲಿ 1,00,000 ರೂಪಾಯಿಗಳೇ ಇರಬಹುದು, ಆದರೆ ನಾವು ಬಯಸಿದಾಕ್ಷಣ ಆಹಾರ ಪ್ರತ್ಯಕ್ಷವಾಗುವುದಿಲ್ಲ. ಹಸಿದು ತತ್ತರಿಸಿ ಹೋದವನಿಗೆ ಆಹಾರದ ಮಹತ್ವ ಚೆನ್ನಾಗಿ ಗೊತ್ತಿರುತ್ತದೆ. ಅವನು ಅದರಲ್ಲಿ ಭಗವಂತನನ್ನು ಕಾಣುತ್ತಾನೆ. ಈ ಭೂಮಿಯಲ್ಲಿ 2,00,000 ಜೀವಿಗಳಿಗೆ ದಿನಕ್ಕೆ 2-3 ಬಾರಿ ಅವುಗಳಿಗೂ ಆಹಾರ ಬೇಕು. ಮನುಷ್ಯರೆಂದು ಹೆಮ್ಮೆ ಪಟ್ಟುಕೊಳ್ಳುವ ನಾವು ಆ ಎಲ್ಲ ಜೀವಿಗಳಿಗೂ ಆಹಾರವನ್ನು ಕೊಡುತ್ತಿಲ್ಲ. ಆದರೆ ಶ್ರೀ ಭಗವಂತನು ಆ ಜೀವಿಗಳಿಗೂ ಆಹಾರವನ್ನು ಕರುಣಿಸುತ್ತಿರುತ್ತಾನೆ. ಆ ಜೀವಿಗಳು ಭಗವಂತನಿಗೆ ಮನಸಾರೆ ನಮಿಸಿ ಕೊಟ್ಟಿದ್ದು ತಿನ್ನುವೆನು ಎಂದು ಹೇಳುತ್ತವೆ. ಯಾವುದೇ ಕಾರಣಕ್ಕೂ ಆಹಾರವನ್ನು ನಿಂದಿಸಬಾರದು. ರುಚಿ ಬಯಸುವುದು ಜಿಹ್ವಾ ಚಾಪಲ್ಯ ಮತ್ತು ಮನೋಚಾಪಲ್ಯ ಮಾತ್ರ. ಹೊಟ್ಟೆಗೆ ಜೀರ್ಣವಾಗುವಂತಹ ಆಹಾರ ಮಾತ್ರ ಬೇಕು. ಅದು ಕೂಡ ಜಠರದ 1/2 ಭಾಗ ಮಾತ್ರ ಬೇಕು. ಇನ್ನರ್ಧಭಾಗದಲ್ಲಿ ಗಾಳಿ ನೀರಿಗೂ ಅವಕಾಶವಿರಬೇಕು. ಇದು ಆಹಾರ ಸೇವನೆಯ ನಿಯಮ. ಇದನ್ನು ನಾವು ಮರೆಯುತ್ತೇವೆ. ಭಾರತೀಯರಾದ ನಾವು ಆಹಾರದಲ್ಲಿ ಪರಬ್ರಹ್ಮನನ್ನು, ಶ್ರೀ ಅನ್ನಪೂರ್ಣೇಶ್ವರಿ ಮಾತೆಯನ್ನು ಕಾಣಬೇಕು. ಅಷ್ಟೇ ಅಲ್ಲ, ತಿನ್ನುವ ಆಹಾರವನ್ನು ಮನಃಪೂರ್ವಕವಾಗಿ ಶ್ರೀ ಭಗವಂತನಿಗೆ ನಿವೇದಿಸಿ ತಿನ್ನಬೇಕು. ಭಗವಂತನ ನಾಮಸ್ಮರಣೆ ಮಾಡುತ್ತಾ ತಿನ್ನಬೇಕು. ಆಹಾರ ಕೊಟ್ಟವರಿಗೆ ಶುಭ ಹಾರೈಸುತ್ತಾ ತಿನ್ನಬೇಕು. ಊಟ ತಿಂಡಿ ಸೇವನೆಯ ಬಳಿಕ ಅನ್ನದಾತೋ ಸುಖೀ ಭವ ಎಂದು ಹೇಳಬೇಕು. ತಿನ್ನುವ ಆಹಾರದ ಬಗೆಗೆ ಒಂದೇ ಒಂದು ತಪ್ಪು ಮಾತನ್ನು ಆಡಬಾರದು. ಹಾಗೆಂದು ಆಹಾರವು ಬಲವಂತದ ವಿಷಯವಲ್ಲ. ಬೇಕು ಬೇಡ ಈ ಎರಡನ್ನೂ ಹೇಳಲು ನಮಗೆ ಅಧಿಕಾರವಿದೆ. ತಿನ್ನಲು ಸ್ವೀಕರಿಸಿದ ನಂತರ ಟೀಕೆ ಮಾಡಲು ಅಧಿಕಾರವಿಲ್ಲ ಎಂಬುದನ್ನು ನಾವು ಮನಗಾಣಬೇಕು. ನಿತ್ಯವೂ ನಾವು ಏನು ತಿನ್ನಬೇಕು, ಎಲ್ಲಿ ತಿನ್ನಬೇಕು, ಎಷ್ಟು ತಿನ್ನಬೇಕು ಎಂಬುದನ್ನೆಲ್ಲ ಅವನೇ ನಿರ್ಧಾರ ಮಾಡಿರುತ್ತಾನೆ. ಅದರಂತೆಯೇ ಆಹಾರವು ಸಿಗುವುದು ಎಂಬುದನ್ನೇ ಅಪ್ಪ ಅವರು ಕೊಟ್ಟಿದ್ದು ತಿನ್ನುವೆನು ಎಂಬುದರ ಮೂಲಕ ತಿಳಿಸಿದ್ದಾರೆ. ಕರೆದಾಗ ಬರುವೆನು. ಭಗವಂತನ ಕರೆ ಬಂದಾಗ ನಮ್ಮ ಆಸ್ತಿ ಪಾಸ್ತಿ ಕುಟುಂಬ ದೇಹ ಎಲ್ಲವನ್ನೂ ಬಿಟ್ಟು ಹೊರಡಲೇಬೇಕು. ಇದು ಲೌಕಿಕರಾದ ನಮಗೆ ಭಯದ ವಿಚಾರ.
ಭಗವಂತನು ನಮಗೆ ಒಂದಿಷ್ಟು ಆಯಸ್ಸು ಕೊಟ್ಟಿದ್ದಾನೆ. ಅದು ಎಷ್ಟು ಎಂಬುದು ಯಾರಿಗೂ ತಿಳಿಯದು. ಅದು ಇಂತಿಷ್ಟು ಉಸಿರಾಟ ಎಂಬ ಲೆಕ್ಕದಲ್ಲಿದೆ. ಒಂದು ಉಸಿರನ್ನು ಬಿಟ್ಟ ನಂತರ ಮತ್ತೊಂದು ಉಸಿರನ್ನು ವಾಪಸ್ಸು ಎಳೆದುಕೊಳ್ಳುವುದು ಅವನ ನಿರ್ಧಾರದಂತೆ ಆಗುತ್ತದೆ. ಕೋಪ ಉದ್ವೇಗದ ಮೂಲಕ ಉಸಿರಾಟದ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡರೆ ಆಯಸ್ಸು ಕಡಿಮೆಯಾಗುತ್ತದೆ. ನಿಧಾನವಾಗಿ ದೀರ್ಘವಾಗಿ ಉಸಿರಾಡುವ ಆಮೆಗಳು 180 ಹೆಚ್ಚು ವರ್ಷಗಳ ಕಾಲ ಬದುಕಿರುವ ಉದಾಹರಣೆಗಳಿವೆ. ಒಂದೊಂದು ಸೆಕೆಂಡ್ಗಳು ಕೂಡ ಜಗನ್ ನಿಯಾಮಕನಾದ ಸೃಷ್ಟಿಕರ್ತನಾದ ಆ ಭಗವಂತನ ಕೃಪೆಯಿಂದ ನಮಗೆ ದಕ್ಕುತ್ತದೆ. ನಾವು ಈ ಭೌತಿಕ ಜಗತ್ತಿನಲ್ಲಿ ಶಾಶ್ವತವಾಗಿರಲು ಸಾಧ್ಯವಿಲ್ಲ. ಇದು ಮಿಥ್ಯಾ ಪ್ರಪಂಚ. ಇಲ್ಲಿ ಹುಟ್ಟು ಸಾವಿನ ಚಕ್ರದಲ್ಲಿ ನಾವು ಸುತ್ತುತ್ತಿರುತ್ತೇವೆ. ಹುಟ್ಟಿದಾಗ ಸಂತೋಷ ಪಡುವ ನಾವು ಸಾವಿಗೆ ಭೀತಿ ಪಡುತ್ತೇವೆ. ಇದು ಪ್ರಕೃತಿಯ ನಿಯಮ ಎಂಬ ಸತ್ಯ ತಿಳಿದಿದ್ದರೂ ಭೀತಿ ಭಯ 9 ಕಾಲ ಕೈಕಾಲು ಅಲ್ಲಾಡಿಸಲು ಸಾಧ್ಯವಿಲ್ಲದ ರೀತಿ ಕತ್ತಲೆಯಲ್ಲಿ ಮಾತೃಗರ್ಭದಲ್ಲಿ ಇದ್ದೆವು. ನಮಗೆ ಅದರ ಪರಿವೆಯೂ ಇಲ್ಲ, ಭೀತಿಯೂ ಇರಲಿಲ್ಲ. ನಂತರ ಮಾತೃಗರ್ಭದಿಂದ ಹೊರ ಬಂದುದರ ಪರಿವೆಯೂ ಇಲ್ಲ. ಜನಿಸಿದ ಬಳಿಕ 3 ಕಾಲ ನಾವು ಹೇಗೆ ಇದ್ದೆವು ಎಂಬುದರ ಪರಿವೆಯೂ ಇಲ್ಲ. ಆದರೂ ಇದ್ದೆವು ಎಂಬುದು ಸತ್ಯ. ಈ ಯಾವುದೇ ಹಂತದಲ್ಲೂ ನಮಗೆ ಭಯ ಭೀತಿ ಕಾಡಲಿಲ್ಲ. ಮುಂದೆ ಕಾಲಗರ್ಭವನ್ನು ಸಾವು ನಾವು ಪ್ರವೇಶಿಸುವಾಗಲೂ ಅದರ ಅರಿವೇ ಇಲ್ಲದಂತೆ ಅದರ ಪರಿವೆಯೇ ಇಲ್ಲದಂತೆ ಪ್ರವೇಶ ಮಾಡುತ್ತೇವೆ. ಇದು ಭಗವಂತನ ವ್ಯವಸ್ಥೆ. ದೇಹವನ್ನು ಪೂರ್ಣವಾಗಿ ಮರೆತು ಎಚ್ಚರವಾಗಲು ಸಾಧ್ಯವಿಲ್ಲದ ಸುದೀರ್ಘ ನಿದ್ರೆಗೆ ನಾವು ತೆರಳುತ್ತೇವೆ. ನಮ್ಮ ದೇಹವು ಅಗ್ನಿಗೆ ಹೋಗುತ್ತದೆಯೋ ಮಣ್ಣಿಗೆ ಹೋಗುತ್ತದೆಯೋ ಇದಾವುದೂ ನಮಗೆ ತಿಳಿಯದಂತೆ ಭಗವಂತನು ವ್ಯವಸ್ಥೆ ಮಾಡಿರುತ್ತಾನೆ. ಅಂದ ಮೇಲೆ ಭಯಪಡಲು ಕಾರಣವೇನಿದೆ? ವ್ಯಾಮೋಹವಿದ್ದಾಗ ಭಯ ದುಃಖ ಜೀವನದ ಕೊನೆಯ ದಿನಗಳಲ್ಲಿ ನಮ್ಮ ದೇಹದ ವ್ಯಾಮೋಹವೂ ಸೇರಿದಂತೆ ಪತ್ನಿ ಮಕ್ಕಳು ಬಂಧುಗಳು ಆಸ್ತಿ ಒಡವೆ ಹಣ ಹೀಗೆ ಎಲ್ಲದರ ವ್ಯಾಮೋಹವನ್ನು ಪೂರ್ಣವಾಗಿ ಕತ್ತರಿಸಿ ಹಾಕಬೇಕು. ವ್ಯಾಮೋಹವು ಪ್ರಾಣೋತ್ಕರ್ಮಣಕ್ಕೆ ಅಡ್ಡಿಯಾಗ ಅದು ನರಳಿಕೆಗೆ ಕಾರಣವಾಗುತ್ತದೆ. ಆದ್ದರಿಂದ ವ್ಯಾಮೋಹವು ಸಲ್ಲದು. ಜೀವಿತದ ಅಂತಿಮ ಕಾಲದಲ್ಲಿ ಹೆಚ್ಚು ಹೆಚ್ಚಾಗಿ ನಾಮ ಜಪ ಭಗವನ್ ನಾಮ ಸ್ಮರಣೆ ಶ್ರೀ ಗುರು ಭಗವಂತನ ಸ್ಮರಣೆ ನಡೆಯಬೇಕು. ಲೌಕಿಕ ಆಸಕ್ತಿಯು ಎಳ್ಳು ಮನೆಯಷ್ಟು ಇರಕೂಡದು. ಆಗ ನಮ್ಮ ಪ್ರಾಣೋತ್ಕರ್ಮಣವು ಬಹಳ ಸರಾಗವಾಗಿ ಆಗುತ್ತದೆ. ಶ್ರೀ ಭಗವಂತನಿಗೆ ನಾವಾಗಿಯೇ ಕರೆದಾಗ ಬರುವೆನು ಎಂದು ಸಂತೋಷವಾಗಿ ಹೇಳಬಹುದು. ಇಷ್ಟು ಹೆದರುವ ನಾವು ಈ ಜಗತ್ತನ್ನು ತ್ಯಜಿಸುವ ದಿನವನ್ನು ತಿಳಿದೇ ಇಲ್ಲ. ಹುಟ್ಟಿದ ಮೇಲೆ ಜನ್ಮ ಸಾರ್ಥಕತೆಯ ಕಡೆಗೆ ಹೊರಡಬೇಕು. ಹುಟ್ಟು ಸಾವಿನ ಬಗೆಗಿನ ಭೀತಿಯನ್ನು ತೋರಬೇಕು. ನಾನು ನನ್ನದು ಎಂಬ ಮೋಹವನ್ನು ಸುಡಬೇಕು. ವೇದಾಂತಿ ಶಿವರಾಮಶಾಸ್ತ್ರಿಗಳು 6 ಮೇಲಿದೆ ನಮ್ಮೂರು, 13 ನೆಲೆಯೇ ನಮ್ಮೂರು, ಯಾರಿಗೂ ತಿಳಿಯದು ನಮ್ಮೂರು ಎಂದು ಹೇಳಿದ್ದಾರೆ. ನಿತ್ಯ ಸತ್ಯವಾದ ಊರು ಶಾಶ್ವತವಾದ ಊರು ಇರುವುದೇ ಬೇರೆಡೆ. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೇ ಸುಮ್ಮನೆ. ಕದ ಬಾಗಿಲಿರಿಸಿಹ ಕಳ್ಳ ಮನೆ, ಮುದದಿಂದ ಲೋಲಾಡೋ ಸುಳ್ಳು ಮನೆ. ಇದಿರಾಗಿ ವೈಕುಂಠವಾಸ ಮಾಡುವಂಥ ಪದ್ಮನಾಭನ ದಿವ್ಯ ಬದುಕು ಮನೆ ಎಂದು ದಾಸರು ಹೇಳಿದ್ದಾರೆ. ನಾವು ತಿಳಿದಿರುವ ಈ ಲೌಕಿಕದ ಮನೆ ಊರು ನಮ್ಮದಲ್ಲ, ಇದು ಮಿಥ್ಯೆ. ಈ ಸತ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡರೆ ಕರೆದಾಗ ಬರುವೆನು ಎಂದು ಧೈರ್ಯವಾಗಿ ಹೇಳಬಹುದು. ಎಲ್ಲವೂ ಅವನಿಚ್ಛೆ. ಅವನು ಹೇಗೆ ಇಟ್ಟಿರುವನೋ ಹಾಗೆ ಇರುವುದು. ಅವನು ಏನು ಕೊಡುವನೋ ಅದು ನಮ್ಮದು ಎಂದುಕೊಳ್ಳುವುದು. ಅವನು ಯಾವಾಗ ಕರೆವನೋ ಆಗ ನಾವು ಸಿದ್ಧವಾಗಿರುವುದು. ಇದಿಷ್ಟು ದೃಢತೆ ನಮ್ಮಲ್ಲಿ ಬರಬೇಕು. ಇದಿಷ್ಟು ಹೇಳಿದಷ್ಟು ಸುಲಭವಲ್ಲ. ಹಾಗಾಗಬೇಕಾದರೆ ಸಾಧನೆ ಬೇಕು. ಅದಕ್ಕೆ ಗುರುವಿನ ಉಪದೇಶ ಮಾರ್ಗದರ್ಶನ ಕೃಪೆ ಇರಬೇಕು. ಸಾಧಿಸುವ ಮನಸ್ಸು ಇರಬೇಕು. ಆಗ ಇಟ್ಟಾಂಗೆ ಇರುವೆನು, ಕೊಟ್ಟಿದ್ದು ತಿನ್ನುವೆನು, ಕರೆದಾಗ ಬರುವೆನು ಎಂಬುದು ಸಾಧ್ಯವಾಗುತ್ತದೆ. ಈ ಸಾಧನೆಯ ಮಾರ್ಗ ತೋರಿಸು ಎಂದು ಸದ್ಗುರುವಿನಲ್ಲಿ ಪ್ರಾರ್ಥಿಸೋಣ ಎಂದು ನರಸಿಂಹ ಭಟ್ಟರು ವಿವರಿಸಿದರು. ಎಂಬಲ್ಲಿಗೆ ಶ್ರೀ ಗುರು ಚರಣಾರವಿಂದಕ್ಕೆ 40 ಅಕ್ಷರ ಪುಷ್ಪವು ಸಮರ್ಪಿತವಾಯಿತು. ಜೈ ಗುರುದೇವದತ್ತ.